ಎದೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ. ಕಳೆದ 5 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ ಸಿದ್ದರಾಮಯ್ಯ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು. ಪಕ್ಷಾತೀತವಾಗಿ ಆಸ್ಪತ್ರೆಗೆ ಆಗಮಿಸಿ ಆರೋಗ್ಯ ವಿಚಾರಿಸಿದವರಿಗೆ ಆಸ್ಪತ್ರೆ ಸಿಬ್ಬಂದಿಗೆ ಧನ್ಯವಾದವನ್ನು ಹೇಳಿದಂಥ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಬಗ್ಗೆ ಏನು ಹೇಳಿದರು ಬನ್ನಿ ನೋಡ್ಕೊಂಬರೋಣ. ಟಗರು ಬಂತು ಟಗರು, ಆಸ್ಪತ್ರೆಯಿಂದ ಸಿದ್ದು ಡಿಸ್ಚಾರ್ಜ್. ಬೈ ಎಲೆಕ್ಷನ್ ನಲ್ಲಿ ಏಕಾಂಗಿಯಾಗಿ ಆರ್ಭಟಿಸಿ ವಿರೋಧಿಗಳ ವಿರುದ್ಧ ತೊಡೆತಟ್ಟಿ ಅಬ್ಬರದ ಪ್ರಚಾರ ನಡೆಸಿ ಫಲಿತಾಂಶದ ಮಾರನೇ ದಿನವೇ ತೀವ್ರ ಎದೆನೋವಿನಿಂದ ಕಳೆದ ಬುಧವಾರ ಮಲ್ಲೇಶ್ವರಂನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಕಾಂಗ್ರೆಸ್ನ ಟಗರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದೆ. ಎದೆನೋವು ಕಾಣಿಸಿಕೊಂಡಿದ್ದರಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಸಿದ್ದರಾಮಯ್ಯನವರಿಗೆ ಆಂಜಿಯೋಗ್ರಾಮ್ ಶಸ್ತ್ರಚಿಕಿತ್ಸೆ ನಡೆಸಲಾಗಿತ್ತು. ಸಿದ್ದರಾಮಯ್ಯನವರನ್ನ ಭೇಟಿಯಾಗಲು ಸಿಎಂ ಯಡಿಯೂರಪ್ಪ, ಸಚಿವರಾದ ಬಸವರಾಜ ಬೊಮ್ಮಾಯಿ, ಕೆಎಸ್ ಈಶ್ವರಪ್ಪ, ಮಾಜಿ ಸಚಿವರಾದ ಜಿಟಿ ದೇವೇಗೌಡ, ರಮೇಶ್ ಜಾರಕಿಹೊಳಿ, ಎಚ್ ವಿಶ್ವನಾಥ್ ಸೇರಿದಂತೆ ರಾಜಕೀಯ ಶತ್ರುಗಳು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಈ ಮೂಲಕ ರಾಜಕೀಯವೇ ಬೇರೆ, ಸ್ನೇಹ ಸಂಬಂಧವೇ ಬೇರೆ ಅನ್ನೋದನ್ನು ಸಾಬೀತುಪಡಿಸಿದರು. ಆಸ್ಪತ್ರೆಯಲ್ಲಿ ರಾಜಕೀಯ ವಿರೋಧಿಗಳನ್ನೇ ಕಂಡು ಸಿದ್ದರಾಮಯ್ಯ ಮೂಕ ವಿಸ್ಮಿತರಾಗಿದ್ದರು. 5 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ಸಿದ್ದರಾಮಯ್ಯ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ವಾಪಸ್ಸಾಗಿದ್ದಾರೆ. ಐ ಆಮ್ ಫಿಟ್ ಆ್ಯಂಡ್ ಫೈನ್. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿದ್ದರಾಮಯ್ಯ 2000 ಜುಲೈ ತಿಂಗಳಲ್ಲಿ ನನ್ನ 2 ರಕ್ತನಾಳಗಳು ಬ್ಲಾಕ್ ಆಗಿತ್ತು. ದೆಹಲಿ ಎಸ್ಕಾಟ್ ಆಸ್ಪತ್ರೆಯಲ್ಲಿ ಸ್ಟಂಟ್ ಹಾಕಿಸಿದ್ದೆ. 19 ವರ್ಷಗಳಿಂದ ಯಾವುದೇ ಸಮಸ್ಯೆ ಆಗಿರಲಿಲ್ಲ. ಇದೀಗ ಸ್ಟಂಟ್ ಹಾಕಿದ 2 ನಾಳಗಳಲ್ಲಿ ಒಂದು ಬ್ಲಾಕ್ ಆಗಿತ್ತು. ಆಂಜಿಯೋಗ್ರಾಮ್ ಮಾಡಿ ಬ್ಲಾಕ್ ಆಗಿದ್ದ ನಾಳದಲ್ಲಿ ಮತ್ತೊಂದು ಸ್ಟಂಟ್ ಹಾಕಿದ್ದಾರೆ. ಅದು ಬಿಟ್ಟರೆ ಯಾವುದೇ ತೊಂದರೆ ಇಲ್ಲ. ಐ ಆಮ್ ಫಿಟ್ ಆ್ಯಂಡ್ ಫೈನ್, ಹೆಲ್ದಿ ಪರ್ಸನ್ ಅಂತ ಹೇಳಿದ್ದಾರೆ. ಅರ್ಲಿಯರ್ ಹೆಂಗಿದ್ದೆ ನಾನು, ನಾರ್ಮಲ್ ಮನುಷ್ಯ ಆಗಿರ್ತಾರೆ, ಆಗ ನಾನಿದ್ದೀನಿ. ಅದರಿಂದ ಯಾವುದೇ ಕಳವಳಕ್ಕೆ ಅವಕಾಶ ಇಲ್ಲ. 1 ವಾರ ಮನೆಯಲ್ಲೇ ರೆಸ್ಟ್, ಬಳಿಕ ರಾಜ್ಯ ರಾಜಕಾರಣದ ಬಗ್ಗೆ ಇಂಟ್ರೆಸ್ಟ್. ತಮ್ಮನ್ನ ಚೆನ್ನಾಗಿ ನೋಡಿಕೊಂಡ ವೈದ್ಯರು, ಆಸ್ಪತ್ರೆ ಸಿಬ್ಬಂದಿಗಳಿಗೆ ಧನ್ಯವಾದ ಹೇಳಿದ ಸಿದ್ದರಾಮಯ್ಯ, ವೈದ್ಯರ ಸಲಹೆಯಂತೆ 1 ವಾರ ವಿಶ್ರಾಂತಿ ಪಡಿತೀನಿ, ಬಳಿಕ ರಾಜ್ಯ ರಾಜಕಾರಣದ ಬಗ್ಗೆ ಗಮನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, 1 ವಾರ ರೆಸ್ಟ್ ತಗೊಳ್ತೀನಿ, ಆಮೇಲೆ ಶುರು ಮಾಡ್ತೀನಿ. ವೆರಿ ಸಿಂಪಲ್. ಟುಡೇ ನಾನು ಮತ್ತೆ ಎಲ್ಲ ಆಸ್ಪತ್ರೆ ಸ್ಟಾಫ್ಗಳು ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಡಾಕ್ಟರ್ಗಳು, ನರ್ಸ್ಗಳು, ಹೆಡ್ ನರ್ಸ್ಗಳು, ಮತ್ತೆ ಯಾರು 4th ಕ್ಲಾಸ್ ಅಟೆಂಡರ್ಸ್, ಅವರೆಲ್ಲರಿಗೂ ಕೂಡ ನನ್ನ ಪರವಾಗಿ, ನಮ್ಮ ಕುಟುಂಬದವ್ರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ರಾಜ್ಯ ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ. ಹೌದು ಹುಲಿಯಾ ಎಂದ ಅಭಿಮಾನಿಗಳು. ಇನ್ನು ನಿಮ್ಮ ರಾಜೀನಾಮೆಯನ್ನ ವಾಪಸ್ ಪಡಿತೀರಾ ಅಂತ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜಕೀಯ ವಿಷಯದ ಬಗ್ಗೆ ನಾನು ಏನು ಮಾತನಾಡೋದಿಲ್ಲ ಅಂದರು. ಈ ವೇಳೆ ಅಭಿಮಾನಿಗಳು ಹೌದು ಹುಲಿಯಾ ಅಂತ ಜೈಕಾರ ಹಾಕಿದರು. ಮನುಷ್ಯತ್ವ ಅಲ್ವಾ, ಯಾರೇ ಆದರೂ ಕೂಡ ರಾಜಕಾರಣದಲ್ಲಿರೋರಿಗೆ ಯಾರು ಪರ್ಮನೆಂಟ್ ವೈರಿಗಳಲ್ಲ, ಪರ್ಮನೆಂಟ್ ಸ್ನೇಹಿತರುಗಳಲ್ಲ. ರಾಜಕೀಯವಾಗಿ ಶತ್ರುಗಳು ಇರ್ತಾರೆ, ಸ್ನೇಹಿತರುಗಳು ಇರ್ತಾರೆ. ಆಸ್ಪತ್ರೆಯತ್ತ ತಲೆ ಹಾಕಲಿಲ್ಲ ಸಿದ್ದು ವಿರೋಧಿಗಳು. ರಾಜಕೀಯ ಕಡು ವಿರೋಧಿಗಳು ಕೂಡ ಆಸ್ಪತ್ರೆಗೆ ಆಗಮಿಸಿ ಸಿದ್ದು ಆರೋಗ್ಯ ವಿಚಾರಿಸಿದರು. ಆದರೆ ಸಿದ್ದು ಪಟ್ಟಕ್ಕಾಗಿ ಲಾಭಿ ನಡೆಸುತ್ತಿರುವ ಮೂಲ ಕಾಂಗ್ರೆಸ್ಗರಾದ ಪಿ ಕೆ ಹರಿಪ್ರಸಾದ್, ಮಲ್ಲಿಕಾರ್ಜುನ ಖರ್ಗೆ, ವೀರಪ್ಪ ಮೊಯ್ಲಿ, ಎಲ್ ಹನುಮಂತಯ್ಯ, ಕೆ ಎಚ್ ಮುನಿಯಪ್ಪ, ಡಿ ಕೆ ಶಿವಕುಮಾರ್ ಆಸ್ಪತ್ರೆಯತ್ತ ಬರಲೇ ಇಲ್ಲ. ಸಿದ್ದು ಆಸ್ಪತ್ರೆ ಸೇರಿದರೆ ಇವರೆಲ್ಲ ಫ್ಲೈಟ್ ಹತ್ತಿದ್ದು ದೆಹಲಿಗೆ. ಈ ಮೂಲಕ ಸಿದ್ದು ಪಟ್ಟಕ್ಕಾಗಿ ಲಾಭಿ ನಡೆಸುತ್ತಿದ್ದಾರೆಯೇ ಹೊರತು ಸಿದ್ದರಾಮಯ್ಯ ಆರೋಗ್ಯ ವಿಚಾರಿಸುತ್ತಿಲ್ಲ. ಈ ಮೂಲಕ ಸಿದ್ದು ಜೊತೆ ತಮ್ಮ ಮುನಿಸು ಇದೆ ಅನ್ನೋದನ್ನು ಬಹಿರಂಗಗೊಳಿಸಿದ್ರು. ಒಟ್ಟಿನಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವ ಸಿದ್ದರಾಮಯ್ಯ ತಕ್ಷಣ ರಾಜಕೀಯ ಶುರು ಮಾಡ್ತಾರೆ ಅನ್ನೋ ವಾತಾವರಣಕ್ಕೆ ಸ್ವತಃ ಸಿದ್ದರಾಮಯ್ಯನವರೇ ಊಹು ಅಂದಿದ್ದಾರೆ. ಈ ಮೂಲಕ ಸ್ವಪಕ್ಷೀಯರ ಎಲ್ಲ ಗೊಂದಲಗಳಿಗೆ ಸಿದ್ದರಾಮಯ್ಯನವರೇ ಫುಲ್ ಸ್ಟಾಪ್ ಇಡೋಕೆ ಮುಂದಾಗಿದ್ದಾರಾ, ಇಲ್ಲ ಮುಂದಿನ ದಿನಗಳಲ್ಲಿ ಠಕ್ಕರ್ ಕೊಡ್ತಾರಾ, ಕಾದು ನೋಡಬೇಕು. ವಿಡಿಯೋ ಜರ್ನಲಿಸ್ಟ್ ನಾಗೇಶ್ ಜೊತೆ ಕಿರಣ್ ಆರ್, ಪೊಲಿಟಿಕಲ್ ಬ್ಯೂರೋ, TV5, ಬೆಂಗಳೂರು.